ಇವತ್ತು ಘೋಸ್ಟ್ ಸಿನಿಮಾದ ಸಕ್ಸಸ್ ಮೀಟ್ ಈ ಒಂದು ವೇದಿಕೆನ ಹಂಚಿಕೊಳ್ಳೋದಕ್ಕೆ ಈ ಪಿಕ್ಚರಲ್ಲಿ ಆ್ಯಕ್ಟ್ ಮಾಡೋದಕ್ಕೆ ಮೂಲ ಕಾರಣ ಶಿವಣ್ಣ. ಶಿವಣ್ಣ ಇಂದಲೇ ನಾನು ಈ ಘೋಸ್ಟಲ್ಲಿ ಆ್ಯಕ್ಟ್ ಮಾಡೋಕ್ಕೆ ಸಾಧ್ಯ ಆಯಿತು. ಯಾಕಂದರೆ ಒಂದು ರಿಯಾಲಿಟಿ ಶೋನಲ್ಲಿ ನನ್ನ ಹೆಂಡತಿ ಮಾತುಗಳನ್ನ ಕೇಳಿ ಶಿವಣ್ಣ ತುಂಬ ಫೀಲ್ ಮಾಡಿಕೊಂಡು ಇಂಥ ಆರ್ಟಿಸ್ಟ್ಗಳು ಯಾಕೆ ಸೈಲೆಂಟ್ ಆಗ್ತಾರೆ ಆಗ್ಬಾರಿತ್ತು. ನಾನು ಐ ಪ್ರಾಮಿಸ್ ಮಾಡ್ತೀನಿ ಸಿದ್ಧಾರ್ಥ್ ಅಭಿಜಿತ್ ಜೊತೆ ಇರ್ತಾರೆ ಅಂತ ಹೇಳಿದ್ರು. ಅದಾದ್ಮೇಲೆ ಒಂದು ಓಕೆ ಅವ್ರು ಹೇಳಿದ್ ಬಹಳ ಖುಷಿಯಾಯ್ತು. ಆಮೇಲೆ ಒಂದು 15 ದಿನ ಆದ್ಮೇಲೆ ಫೋನ್ ಕಾಲ್ ಬಂತು ನನಗೆ ಡೈರೆಕ್ಷನ್ ಟೀಮ್ ಇಂದ, ಸರ್ ಶಿವಣ್ಣ ಹೇಳಿದ್ದಾರೆ ಘೋಸ್ಟ್ ಅನ್ನೋ ಸಿನಿಮಾದಲ್ಲಿ ನೀವು ಪಾತ್ರ ಮಾಡ್ತಾ ಇದ್ದೀರ. ಸೊ ನನಗೆ ಬಹಳ ಖುಷಿಯಾಯ್ತು. ನನಗೆ ನಾನು ನಿಜವಾಗಿ ಯಾವ ಪಾತ್ರ ಹೇಗಿದೆ ಎಷ್ಟು ಯಾವ ಥರ ಇದೆ ಏನು ಕೇಳಿಲ್ಲ. ಶ್ರೀನಿವಾಸ್ ಅವ್ರು ಹೇಳಿದ್ರು, ಸರ್ ಇದನ್ನ ಫಸ್ಟ್ ನಿಮ್ಮ ಮೀಸೆ ತೆಗಿಬೇಕು, ನನಗೊಂದು ಕಾನ್ಶಿಯಸ್ ಮೀಸೆ ತೆಗೆದ್ರೆ ಚೆನ್ನಾಗಿ ಕಾಣ್ತೀನೋ ಕಾಣಲ್ವೋ ಅಂತ. ಆದ್ರೂ ಕೂಡ ಹೇಳಿದ್ರು ಗೆಟಪ್ ಇದೆ ತುಂಬ ಚೆನ್ನಾಗಿದೆ, ಪಾತ್ರ ಬಹಳ ವೆಯ್ಟ್ ಆಗಿದೆ ಸರ್ ನೀವು ಮಾಡಬೇಕು. ನಾನು ಸಿನಿಮಾದಲ್ಲಿ ನಾನು ಮೀಸೆ ತೆಗೆದ ಪಾತ್ರ ಮಾಡಿದೆ. ಸಿನಿಮಾ ನೋಡಿದಾಗೆಲ್ಲ ಯಾರು ಇದು ಅಭಿಜಿತ್ ಲೇಟ್ ಆಗಿ ಗೊತ್ತಾಗ್ತಾ ಇದ್ದಾರೆ ಅಭಿಜಿತ್ ಅಂತ. ಸೊ ದಟ್ ಫ್ಯಾಂಟಾಸ್ಟಿಕ್, ತುಂಬ ಚೆನ್ನಾಗಿ ಆ ಪಾತ್ರನ ಜನ ರಿಸೀವ್ ಮಾಡಿದ್ದಾರೆ, ಜನ ಗುರುತಿಸ್ತಾ ಇದ್ದಾರೆ. ಹಾಗಾಗಿ ಈ ಸಿನಿಮಾಕ್ಕೆ ಏನೇ ಹೆಸರು ಬಂದರು ಇದಕ್ಕೆ ಕ್ರೆಡಿಟ್ ಗೋಸ್ ಟು ಶಿವಣ್ಣ. ಇನ್ನೊಂದು ನಮ್ಮ ಶ್ರೀನಿವಾಸ್. ನಾವು ಶ್ರೀನಿವಾಸ್ ಅವ್ರನ್ನ ನಾನು ಫಸ್ಟ್ ಟೈಮ್ ಅವ್ರ ಜೊತೆ ನಾನು ಕೆಲಸ ಮಾಡಿರೋದು. ಇದಕ್ಕೆ ಮುಂಚೆ ಕೇಳಿದ್ದೆ ಭಾಳ ಒಳ್ಳೆ ಡೈರೆಕ್ಟ್ರು, ಒಳ್ಳೆ ಹ್ಯಾಂಡ್ಸಮ್ ಆಗಿದ್ದಾರೆ ಅಂತ. ಹಾಗೆ ನೋಡ್ ಜೊತೆಲಿ ಕೆಲಸ ಮಾಡಿದೆ, ತುಂಬ ವಿಷನ್ ಇಟ್ಕೊಂಡು ತುಂಬ ಕಲ್ಪನೆ ಇಟ್ಕೊಂಡು ಏನಾದರೂ ಒಂದು ಸ್ಟ್ಯಾಂಪ್ ಒಬ್ಬ ಡೈರೆಕ್ಟರ್ ಹಾಕಬೇಕು ಅಂತ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ನಾನು ನಿಜವಾಗ್ಲೂ ಹೇಳ್ತೀನಿ, ಅವ್ರ ಸ್ಪೀಡ್ ನೋಡಿದರೆ ಮುಂದೊಂದು ದಿನ ಶ್ರೀನಿವಾಸ್ ಅವರು ಭಾಳ ದೊಡ್ಡ ಡೈರೆಕ್ಟರ್ ನಿಂತ್ಕೋತಾರೆ. ನೋಡಿ ಅವ್ರು ದೊಡ್ಡವನಾಗಿ ಒಬ್ಬ ಆರ್ಟಿಸ್ಟ್ ಆಗಿ ನಾನು ವಿಶ್ ಮಾಡ್ತಾ ಇದ್ದೆ, ಹಾಗೆ ದೊಡ್ಡವನಾಗಿ ಪ್ಲೇಸ್ ಮಾಡ್ತಾ ಇದ್ದೆ. ಗಾಡ್ ಬ್ಲೆಸ್ ಯು. ಆಮೇಲೆ ನಮ್ಮ ಸಂದೇಶ್ ಅವರ ಬ್ಯಾನರ್, ಅದು ಇವತ್ತು ಫಸ್ಟ್ ಸಿನಿಮಾ ಅಲ್ಲ, ಇದು ಇದು ಭಾಳ ಹಳೆ ಪ್ರೊಡಕ್ಷನ್, ಸಖತ್ ಸಕ್ಸಸ್ಫುಲ್ನ ಕೊಟ್ಟಿರೋದು ಬ್ಯಾನರ್. ನಾನು ಈ ಬ್ಯಾನರ್ಲ್ಲಿ ಮಣ್ಣಿನ ದೋಣಿ ಅಂತ ಒಂದು ಸಿನಿಮಾದಲ್ಲಿ ನಾನು ಆ್ಯಕ್ಟ್ ಮಾಡಬೇಕಾಗಿತ್ತು. ಅಂಬರೀಷ್ ಅಣ್ಣ ಅವ್ರ ಜೊತೆ ನಾನು ಆ್ಯಕ್ಟ್ ಮಾಡಬೇಕಾಗಿತ್ತು, ಅಡ್ವಾನ್ಸ್ ತೊಗೊಂಡಿದ್ದೆ. ಆಮೇಲೆ ಕಾರಣ ಅಂತೇಳಿದ್ರೆ ನಾನು ಮಾಡಲಿಲ್ಲ, ಅದು ನನಗೆ ಇವತ್ತು ಕೂಡ್ ಬಂತು. ಇನ್ನು ಮುಂದೆ ಸಂದೇಶ್ ಪ್ರೊಡಕ್ಷನ್ಸಲ್ಲಿ ಜೊತೆಲಿ ಕೆಲಸ ಮಾಡ್ತೀನಿ ಅಂತ ಒಂದು ಭರವಸೆ ಇದೆ, ಸಂತೋಷ. ಆಮೇಲೆ ಎಲ್ಲರೂ ಈ ನಮ್ಮ ಅರ್ಜುನ್ ಚನ್ನೆ ಅವ್ರ ಬಗ್ಗೆ ಹೇಳಬೇಕು, ಅವ್ರೇನು ಮಾತಾಡೋ ಎಲ್ಲ ಶಿವಣ್ಣ ಹೇಳ್ಬಿಟ್ಟಿದ್ದಾರೆ. ಅರ್ಜುನ್ ಚನ್ನೆ ಫ್ಯಾಂಟಾಸ್ಟಿಕ್ ಮ್ಯೂಸಿಕ್ ಮಾತ್ರಿಕ ಅಂತಲೇ ಹೇಳ್ಬೋದು. ಅವರು ಗೊತ್ತಿಲ್ಲ, ಅವ್ರು ಬೆಳಕೊಂಡು ಹೋಗ್ತಾ ಇದ್ದಾರೆ, ಅವರು ಒಳ್ಳೆ ಮ್ಯೂಸಿಕ್ ಕೊಡ್ತಾ ಇದ್ದಾರೆ. ಇನ್ನೆಲ್ಲ ಆಲ್ ಡೈರೆಕ್ಟ್ ಟೆಕ್ನಿಷಿಯನ್ಸ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಈ ಒಂದು ಸಕ್ಸಸ್ ಸಂದೇಶ್ ಪ್ರೊಡಕ್ಷನ್ಸ್ಗೆ ಯಾವಾಗಲೂ ನಿರಂತರವಾಗಿರಲಿ. ಗೋಲ್ಡ್ ಸಿನಿಮಾ ಇನ್ನೂ ಒಂದು 100 ದಿನ 200 ದಿನ 300 ದಿನ ಹೋಗಲಿ, 1000 ಕ್ರೋರ್ಸ್ ಬಾಕ್ಸ್ ಆಫೀಸ್ ಮುಟ್ಲಿ ನಾನು ಮನಸ್ಫೂರ್ತಿ ಆಶಿಸ್ತೀನಿ. ಒಳ್ಳೆ ಸಿನಿಮಾ ಆಗಲಿ. ಇವತ್ತಿನ ಈ ವೇದಿಕೆಗೆ ನಾನು ಕರೆದು ಈ ಒಂದು ನನಗೆ ಈ ಸಿನಿಮಾ ಮಾಡೋಕ್ಕೆ ಪಾತ್ರ ಮಾಡಿಕೊಡೋ ಅವಕಾಶ ಮಾಡಿಕೊಟ್ಟಂಥ ನಿರ್ಮಾಪಕರಿಗೆ, ನಿರ್ದೇಶಕರಿಗೆ, ನಾನು ಧ್ಯಾನ ಮಾಡೋ ದೇವರಿಗೆ, ಹೆಚ್ಚಾಗಿ ನಮ್ಮ ಶಿವಣ್ಣಗೆ ನನ್ನ ಹೃದಯಪೂರ್ವಕ ನಮಸ್ಕಾರ. ಇಡೀ ನಮ್ಮ ಫ್ಯಾಮಿಲಿ ನಾವು ಕೃತಜ್ಞತೆ ಹೇಳ್ತೀವಿ. ಥ್ಯಾಂಕ್ ಯು.